ಓಕೆ, ಈಗ ಏನು ಮಂತ್ರಾಕ್ಷತೆಯನ್ನ ಕೊಡ್ತಿದ್ದಾರೆ ಅದನ್ನ ಜನವರಿ 22ರಂದೇ ತಗೋಬೇಕಾ ಅಥವಾ ಕೊಟ್ಟ ತಕ್ಷಣ ತಗೊಳ್ಳೋದಾ, ಅದ್ರ ಬಗ್ಗೆ ಕೂಡ ಈ ಒಂದು ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಸೊ ಕೆಲವರು ನೋಡಿ, ಮಂತ್ರಾಕ್ಷತೆ ಅಂತಂದ್ರೆ ಎರಡು ತರ ಅರ್ಥ ಇದೆ. ಒಂದು ಆಮಂತ್ರಣ ಅಂತ, ಹೌದು ಅರ್ಥ ಆಯ್ತಲ್ವಾ, ಒಂದು ವಿವಾಹ ಅಂದ್ರೆ ಮಂತ್ರಾಕ್ಷತೆ ಕೊಟ್ಟು ಕೊಡ್ತಾರೆ, ಮತ್ತೆ ಇನ್ನೊಂದು ಪೂಜೆಯ ಪ್ರಸಾದ ಅಂತ. ಇದು ಎರಡೂ ಕೂಡ. ಹಾಗಾಗಿ ರಾಮನನ್ನ ಅಲ್ಲಿ ಕೂಡಿಸ್ತಾ ಇದ್ದೀವಿ ಅನ್ನೋದಕ್ಕೆ ಆಮಂತ್ರಣ ರೂಪದಲ್ಲಿ ಅಕ್ಷತೆಯನ್ನು ಕೊಟ್ಟಿದ್ದು, ಮತ್ತೆ ಇದು ರಾಮನ ಪ್ರಸಾದ ನಿಮ್ಮ ಮನೆಗೆ. ರಾಮ ಹೇಗ್ ತಲುಪ್ತಾ ಇದ್ದಾನೆ ಎಲ್ಲರ ಮನೆಗೆ? ಎಲ್ಲರೂ ಕೊಟ್ಟಿದ್ದ ದುಡ್ಡಿಂದನೇ ಅಲ್ವಾ ರಾಮ ಮಂದಿರ ಕಟ್ತಿರೋದು? ಅದೇ ರೀತಿ ಆ ರಾಮನ ಪ್ರಸಾದವು ಕೂಡ ಯಾವುದೋ ಒಂದು ಭಗವಂತ ರಾಮನ ಪ್ರಸಾದ ಯಾವಾಗ್ಲೂ ಕೃಪೆ ಅನ್ನುವಂಥದ್ದು ಪರೋಕ್ಷವಾಗಿರುತ್ತೆ. ಪ್ರತ್ಯಕ್ಷವಾಗಿ ಏನಾದ್ರು ಒಂದು ಬೇಕಲ್ವ ರಾಮನ ಕೃಪೆ ನಮಗ್ ಬಂದಿದೆ ಅಂತ ಹೇಗ್ ಗೊತ್ತಾಗುತ್ತೆ? ಭಗವಂತ ಹಾಗಾದ್ರೆ ತಲೆ ಮೇಲೆ ನೀವು ಇದನ್ನ ಇಟ್ಕೊಳ್ಳಿಲ್ಲ ಅಂತಂದ್ರೆ ಪೂಜೆಯನ್ನು ಮಾಡಲ್ವಾ ಅಂದ್ರೆ ಖಂಡಿತ ಆ ಪೂಜೆಯನ್ನು ಸ್ವೀಕರಿಸಿರ್ತಾನೆ. ಆದ್ರೆ ಅಕ್ಷತೆ ಅನ್ನುವಂಥದ್ದು ಆ ಒಂದು ಸ್ವರೂಪದಲ್ಲಿ ನಾವು ಅದನ್ನ ಸ್ವೀಕಾರವನ್ನ ಮಾಡ್ತೇವೆ. ಆದ ಕಾರಣ ಅದು ಆಮಂತ್ರಣವೂ ಹೌದು, ಪ್ರಸಾದವೂ ಹೌದು. ಹಾಗಾಗಿ ಆಮಂತ್ರಣ ಅಂತ ಅಂದುಕೊಂಡ್ರೆ ಆ ರಾಮನ ಒಂದು ಭೂಮಿಗೆ ಹೋಗ್ಲಿಕ್ಕಿರುವಂತ ಆಮಂತ್ರಣ, ಇಲ್ಲ ಅಂತಂದ್ರೆ ಅದು ಪ್ರಸಾದ ಅಂತಂದ್ರೆ ತಲೆ ಮೇಲೆ ಇಟ್ಕೊಳ್ಳೋದು.